ಇವತ್ತು ಉರ್ಬಾಡ್ ಮಾಡ್ತಾ ಇದ್ದೀನಿ ಮೆಣಸು ಬೆಳ್ಳುಳ್ಳಿ ಯಾಕೆ ಉರ್ಬಾಡ್ ಮಾಡ್ತಾ ಇದ್ದೀನಿ ಹಳ್ಳಿ ಕಡೆ ಉರ್ಬಾಡು ಅಂತಾರೆ. ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ, ಉರ್ಬಾಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಬೆಳ್ಳುಳ್ಳಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಮೆಣಸು ಕಾಳು ಮೆಣಸು ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಕಾಳು ಮೆಣಸು ಒಂದು 5, ಹಸಿ ಮೆಣಸಿನ್ಕಾಯಿ ಕುಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಶಿನ ಪುಡಿ, ಉಪ್ಪು, ಅಚ್ಚಕಾರದ ಪುಡಿ ಒಂದು ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ, ಸೋಂಪು ಕಾಳು ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಸೋಂಪು ಕಾಳಿದು ಎಣ್ಣೆ. ಈ ಉರ್ಬಾಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮೊದಲಿಗೆ ಮಟನ್ ಬೇಯಿಸ್ಕೋಬೇಕು, ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಾಯ್ಬೇಕು ನೀರು. ನೀರು ಕಾಯ್ತಾ ಇದೆ, ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಚೆನ್ನಾಗಿ ಬೇಯಬೇಕು. ಈ ಉರ್ಬಾಡ್ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ, ಬೇಯ್ತಾ ಇದೆ, ಚೆನ್ನಾಗಿ ಬೇಯಬೇಕು. ಅರ್ಜೆಂಟ್ ಆಗುವಂಥ ಉರ್ಬಾಡು ಇದು, ತುಂಬ ಚೆನ್ನಾಗಿರ್ತದೆ. ಮಟನ್ ಬೆಂದಿದೆ, ಒಗ್ಗರಣೆ ಮಾಡ್ಕೋತೀನಿ ಇವಾಗ. ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು ಸ್ಪೂನ್ ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನು, ನಾಲ್ಕು ಹಸಿ ಮೆಣಸಿನ ಸೂರ್ಣ ಹಸಿ ಮೆಣಸಿನ ಹಾಕ್ತಾ ಇದ್ದೀನಿ. ಒಂದು 2 ಗಂಟೆ ಕರಿಬೇವು ಸೊಪ್ಪು ಬಲ್ತಿರದ ಹಾಕ್ಬೇಕು, ತುಂಬ ಚೆನ್ನಾಗಿರ್ತದೆ. ಬಲ್ತಿರು ಕರಿಬೇವು ಸೊಪ್ಪು ಒಂದು ಸ್ಪೂನ್ ಅಚ್ಚಕಾರ ಪುಡಿ, ಬೇಯಿಸ್ಕೊಂಡಿರೋ ಮಾಂಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಂದ್ರೆ ಸಾಕು ಸಣ್ಣೂರು ಇಲ್ಲಿ. ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಕ್ಬೇಕು. ಈ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಒಳಗೇನೆ ಫ್ರೈ ಆಗ್ಬೇಕು ಚೆನ್ನಾಗಿ ಸ್ವಲ್ಪ. ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಮೆಣಸಿನ ಪುಡಿ ದಪ್ಪಕ್ಕೆ ಜಜ್ಜಿಕೊಂಡಿದ್ದೀನಿ. ಹಿಂಗೆ ಈ ಥರ ಜಜ್ಜಿಕೋಬೇಕು, ದಪ್ಪ ಇದ್ರೆ ಚೆಂದ. ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.